ಗುರುದೇವ ಐಎಎಸ್ ಮತ್ತು ಕೆಎಎಸ್ ಅಕಾಡೆಮಿಗೆ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ. ಗುರುದೇವ ಐಎಎಸ್ ಮತ್ತು ಕೆಎಎಸ್ ಅಕಾಡೆಮಿ ವತಿಯಿಂದ ಕೆಎಎಸ್ ಮತ್ತು ಪಿಎಸ್ಐ ಪ್ರಿವಿಯಸ್ ಇಯರ್ ಕ್ವೆಶನ್ಗಳ ಒಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮೊದಲ ಗುರುದೇವ ಐಎಎಸ್ ಮತ್ತು ಕೆಎಎಸ್ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಗುರುದೇವ ಐಎಎಸ್ ಕೆಎಎಸ್ ಯೂಟ್ಯೂಬ್ ಚಾನಲ್ ಇದೇನೆ, ಅದನ್ನು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಉತ್ತಮವಾದ ಸಂಪನ್ಮೂಲ ವ್ಯಕ್ತಿಗಳಿಂದ ಉತ್ತಮವಾದ ಕ್ಲಾಸಸ್ಗಳನ್ನ ಕೊಡ್ತಾ ಇದ್ದೀವಿ. ಹಾಗೆ ಗುರುದೇವ ಐಎಎಸ್ ಮತ್ತು ಕೆಎಎಸ್ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಮತ್ತು ಫೇಸ್ಬುಕ್ ಪೇಜಲ್ಲೂ ಗುರುದೇವ ಐಎಎಸ್ ಮತ್ತು ಕೆಎಎಸ್ ವತಿಯಿಂದ ಎಲ್ಲ ರೀತಿಯಾದ ಮಾಹಿತಿಗಳನ್ನು ನೀವು ಪಡೆಯಬಹುದು. ನನ್ನ ಹೆಸರು ಸಿದ್ಲಿಂಗ್ ಬಗಲೂರು. ನಾನು ಈಗ ಪಿಎಸ್ಐ ಮತ್ತು ಕೆಎಎಸ್ ಪ್ರಿವಿಯಸ್ ಇಯರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಅವುಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಪ್ರಶ್ನೆಗಳಿಗೆ ಹೋಗೋಣ. ಪ್ರಥಮ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಸೂಚಿಯು ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿದೆ ಅಂತಿದೆ? ಅದಕ್ಕೆ ಎ ಅನುಚ್ಛೇದ 4, ಬಿ ಅನುಚ್ಛೇದ 6, ಸಿ ಅನುಚ್ಛೇದ 7, ಡಿ ಅನುಚ್ಛೇದ 11. ಇಲ್ಲಿ ಸರಿಯಾದ ಉತ್ತರ ಅನುಚ್ಛೇದ 11. ವಿದ್ಯಾರ್ಥಿ ಮಿತ್ರರೇ, ನೆನಪಿರಲಿ, ನಮ್ಮ ಸಂವಿಧಾನದಲ್ಲಿ ಒಟ್ಟು 12 ಅನುಸೂಚಿಗಳದಾವ. ಅನುಸೂಚಿ ಮತ್ತು ಒಟ್ಟು 25 ಭಾಗಗಳದಾವ ಮತ್ತು 450ಕ್ಕಿಂತ ಅಧಿಕ ವಿಧಿಗಳದಾವ. ಆದರೆ ನಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಈ 12 ಅನುಸೂಚಿಗಳು ಮತ್ತು 25 ಭಾಗಗಳನ್ನು ನೆನ್ಪಿಟ್ಟುಕೊಳ್ಳುವುದು ತುಂಬ ಅವಶ್ಯಕವಾಗಿದೆ. ಆದರೆ ಈ 450 ವಿಧಿಗಳಲ್ಲಿ 100ರಿಂದ 120 ವಿಧಿಗಳನ್ನು ನೆನ್ಪಿಟ್ಟುಕೊಳ್ಬೇಕು. ಈ ಮುಂದಿನ ದಿನಗಳಲ್ಲಿ ಕ್ಲಾಸಸ್ಗಳು ಕೊಡ್ತಾರೆ ನಿಮಗೆ ಉನ್ನತ ಸಂಪನ್ಮೂಲ ವ್ಯಕ್ತಿಗಳು. ಹಾಗೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಪಂಚಾಯಿತಿಗಳ ಕುರಿತು ಹೇಳುವ ಅನುಸೂಚಿ ಯಾವುದಂತೇಳಿ, ಅದು ಅನುಸೂಚಿ 11. ನೆನಪಿರಲಿ, ಮೂಲ ಸಂವಿಧಾನದಲ್ಲಿ ಕೇವಲ 8 ಅನುಸೂಚಿಗಳಿದ್ದವು. ಆದರೆ ಬರುಬರ್ತಾ ಸಂವಿಧಾನ ತಿದ್ದುಪಡಿ ಮಾಡ್ಕೊಂತ ಏನು ಮಾಡ್ತೀವಪ್ಪ ಅಂದರೆ ನಾವು ಹೆಚ್ಚಿನ ಅನುಸೂಚಿಗಳನ್ನು ಸೇರಿಸ್ತೀವಿ. ಹಾಗೆ 11ನೇ ಅನುಸೂಚಿಯು 1993ರಲ್ಲಿ 73ನೇ ತಿದ್ದುಪಡಿ ಮುಖಾಂತರ ಸೇರಿಸ್ತೀವಿ. 73ನೇ ತಿದ್ದುಪಡಿ ಮುಖಾಂತರ ಸಂವಿಧಾನಕ್ಕೆ 11ನೇ ಅನುಸೂಚಿ ಮತ್ತು 9ನೇ ಭಾಗವನ್ನು ಸೇರಿಸ್ತೀವಿ. ಇದರಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಕುರಿತು ನಾವು ಇದರಲ್ಲಿ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದು ಅಲ್ಲದೆ ಇನ್ನು ಇತರೆ ಕೊಟ್ಟಂಥ ಆಯ್ಕೆಗಳ ಬಗ್ಗೆ ನೋಡಿ. ಅನುಚ್ಛೇದ 4 ಏನು ಹೇಳ್ತದಪ್ಪ ಅಂದರೆ ರಾಜ್ಯಸಭೆಯಲ್ಲಿ ಆಯ್ಕೆ, ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯನ್ನು ಕುರಿತು ಹೇಳುತ್ತಾ. ಹಾಗೆ ಅನುಚ್ಛೇದ 6 ಏನು ಹೇಳುತ್ತಪ್ಪ ಅಂದರೆ ಈಶಾನ್ಯ ರಾಜ್ಯಗಳ ಬುಡಕಟ್ಟು ಪ್ರದೇಶದ ಬಗ್ಗೆ ಮತ್ತು ಅಲ್ಲಿನ ಆಡಳಿತದ ಬಗ್ಗೆ ಹೇಳ್ತೈತಿ. ಈ ಅನುಚ್ಛೇದ 6ರಲ್ಲಿ ಕೇವಲ 4 ರಾಜ್ಯಗಳದಾವ. ಅವಕ್ಕೆ ನಾವು ATM² ಅಂತೇಳಿ ಒಂದು ಶಾರ್ಟ್ ಫಾರ್ಮುಲಾ ಮಾಡಿದ್ದೀವಿ. ಏನಪ್ಪ ಅಂದರೆ ಆಸಾಮ್, ತ್ರಿಪುರ, ಮೇಘಾಲಯ ಮತ್ತು ಮಿಜೋರಾಂಗಳ ಬುಡಕಟ್ಟು ಪ್ರದೇಶದ ಕುರಿತು ಹೇಳುವುದೇ ಅನುಚ್ಛೇದ 6. ನೆಕ್ಸ್ಟ್ ಅನುಚ್ಛೇದ 7ರಲ್ಲಿ ಪಟ್ಟಿಗಳು ಬರ್ತಾವ. ಅಂದರೆ ಅನುಚ್ಛೇದ 7 ಭಾರತ ಸರ್ಕಾರ ಏನಾಗಿದೆಯಪ್ಪ ಅಂದರೆ ಒಂದು ಒಕ್ಕೂಟ ವ್ಯವಸ್ಥೆ ಸರ್ಕಾರವಾಗಿದೆ. ಅದಕ್ಕೋಸ್ಕರ ಇಂಥ ಒಕ್ಕೂಟ ವ್ಯವಸ್ಥೆ ಸರ್ಕಾರದಲ್ಲಿ ಯಾವ ಯಾವ ಕಾರ್ಯಗಳು ಕೇಂದ್ರ ಸರ್ಕಾರ ಮಾಡಬೇಕು, ಯಾವ್ಯಾವ ಕಾರ್ಯಗಳು ರಾಜ್ಯ ಸರ್ಕಾರ ಮಾಡಬೇಕನ್ನೋದು ಅನುಚ್ಛೇದ 7 ಹೇಳುತ್ತದೆ. ಈ ರೀತಿಯಾಗಿ 3 ಪಟ್ಟಿಗಳದಾವ. 3 ಪಟ್ಟಿಗಳಲ್ಲಿ ಮೊದಲು ಬರ್ತಿರ್ತಕ್ಕಂಥದ್ದೇ ಕೇಂದ್ರ ಪಟ್ಟಿ. ಈ ಕೇಂದ್ರ ಪಟ್ಟಿಯಲ್ಲಿ ಒಟ್ಟು 100 ವಿಷಯಗಳದಾವ. 2ನೇ ವಿಷಯ ರಾಜ್ಯಪಟ್ಟಿ. ರಾಜ್ಯಪಟ್ಟಿಯಲ್ಲಿ ಒಟ್ಟು 61 ವಿಷಯಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ 3ನೇದು ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿಯಲ್ಲಿ ಒಟ್ಟು 56 ವಿಷಯಗಳನ್ನು ಒಳಗೊಂಡಿದೆ. ಈ ರೀತಿಯಾಗಿ ಭಾರತ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಒಳಗೊಂಡಿದೆ. ಕೇಂದ್ರ ಪಟ್ಟಿ, ರಾಜ್ಯಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂಥೇಳಿ ಈ ರೀತಿಯಾಗಿ ನಾವು ಕೇವಲ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳದೆ ಉತ್ತರದೊಂದಿಗೆ ಉಳಿದಿರತಕ್ಕಂಥ 3 ಆಯ್ಕೆಗಳನ್ನು ಅಧ್ಯಯನ ಮಾಡ್ತಾ ಬಂದಾಗ ನಮ್ಮ ಅಧ್ಯಯನ ಪರಿಪೂರ್ಣ ಆಗ್ತದೆ. ಇದಕ್ಕೆ ಆನ್ಸರ್ ಡಿ ಅನುಚ್ಛೇದ 11. 2ನೇ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಸೂಚಿಯು
ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶ ನೀಡಿದೆ. ಇದು ಆರ್ಟಿಕಲ್ ಆಗಬೇಕಾಗಿತ್ತು. ಭಾರತ ಸಂವಿಧಾನದ ಯಾವ ವಿಧಿಯು ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶ ನೀಡಿದೆ? ಆಯ್ಕೆ ಎ ಹೀಗಿದೆ, ಅನುಚ್ಛೇದ ಆರ್ಟಿಕಲ್ 19, ಬಿ ಆರ್ಟಿಕಲ್ 17, ಸಿ ಆರ್ಟಿಕಲ್ 16, ಡಿ ಆರ್ಟಿಕಲ್ 18. ನೆನಪಿರಲಿ, ಆನ್ಸರ್ ಆರ್ಟಿಕಲ್ 19. ಆರ್ಟಿಕಲ್ 19ರಲ್ಲಿ ಭಾರತ ಸರ್ಕಾರ ಮತ್ತು ನಮ್ಮ ಭಾರತೀಯ ಸಂವಿಧಾನ ಎಲ್ಲ ಸಾರ್ವಜನಿಕರಿಗೆ 6 ಮೂಲಭೂತ ಸ್ವಾತಂತ್ರ್ಯಗಳನ್ನು ನೀಡಿದೆ. ಏನು 6 ಮೂಲಭೂತ ಸ್ವಾತಂತ್ರ್ಯಗಳನ್ನು ನೀಡುತ್ತದ? ಅದು ನಾವು ಈಸಿಯಾಗಿ ನೆನ್ಪಿಡ್ಕೋಬೇಕು. ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಪ್ರದೇಶದಲ್ಲಿ ನಾವು ನೆಲೆಸುವ ಸ್ವಾತಂತ್ರ್ಯ, ಮತ್ತು 6ನೇದೇನಪ್ಪ ಅಂದರೆ ಯಾವುದೇ ಪ್ರದೇಶದಲ್ಲಿ ಯಾವುದೇ ಉದ್ಯೋಗವನ್ನು ಕೈಗೊಳ್ಳುವ ಸ್ವಾತಂತ್ರ್ಯ ಇದೆ ನಮಗೆ. ಇದು 19ನೇ ವಿಧಿ ಹೇಳುತ್ತಾ, 19ನೇ ವಿಧಿ ಬಾರ್ ಎಯಲ್ಲಿ ಬರ್ತಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲೇ ಏನಾಗುತ್ತಪ್ಪ ಅಂದರೆ, ಮಾಧ್ಯಮಗಳು ತಮ್ಮ ವಾರ್ತೆಗಳನ್ನು ಪ್ರಸಾರ ಮಾಡುವ ಹಕ್ಕನ್ನು ಒಳಗೊಂಡಿದೆ ಅಂತ ಹೇಳುತ್ತೆ. ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ ಒಂದು ತೀರ್ಪು ನೀಡಿತ್ತು. ಆ ತೀರ್ಪು ಏನಪ್ಪ ಅಂದರೆ, ಭಾರತದಲ್ಲಿ COVID-19 ಹೆಚ್ಚಾಗಲು ಚುನಾವಣಾ ಕಾರಣ, ಚುನಾವಣಾ ಆಯೋಗ ಅಂದರೆ ಎಲೆಕ್ಷನ್ ಕಮಿಷನ್ನೇ ಕಾರಣ ಆಗಿದೆ. ಯಾಕಪ್ಪ ಅಂದರೆ, 5 ರಾಜ್ಯಗಳಲ್ಲಿ ಚುನಾವಣೆ ನಡೆಸಿ ದೊಡ್ಡ ದೊಡ್ಡ ರ್ಯಾಲಿಗಳು ಮಾಡಿ ಅಲ್ಲಿ 2 ಲಕ್ಷದಿಂದ 3 ಲಕ್ಷ ಜನರು ಏನಪ್ಪ ಅಂದರೆ ಸೇರ್ಕೊಳ್ತಾರೆ. ಅದನ್ನು ಸರಿಯಾಗಿ ನಿರ್ವಹಣೆ ಆಗಲಿಲ್ಲ, ಅದು ಎಲೆಕ್ಷನ್ ಕಮಿಷನ್ ಸರಿಯಾಗಿ ನಿರ್ವಹಣೆ ಮಾಡೋದ್ರಲ್ಲಿ ಫೇಲ್ ಆಯಿತು. ಅದಕ್ಕೋಸ್ಕರ ಏನಪ್ಪ ಅಂದರೆ COVID-19 ಹರಡಿದೆ ಅಂತೇಳಿ ಮದ್ರಾಸ್ ಹೈಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಈ ಮದ್ರಾಸ್ ಹೈಕೋರ್ಟಿದ ಅಭಿಪ್ರಾಯದ ವಿರುದ್ಧ ಎಲೆಕ್ಷನ್ ಕಮಿಷನಲ್ಲಿ ಹೋಗಿತ್ತಪ್ಪ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಸಹಿತ ಅಭಿಪ್ರಾಯ ಪಡಬಹುದು, ಮತ್ತು ಈ ಅಭಿಪ್ರಾಯವನ್ನು, ಮದ್ರಾಸ್ ಹೈಕೋರ್ಟ್ನ ಅಭಿಪ್ರಾಯವನ್ನು ವಾರ್ತೆಗಳು ಅಥವಾ ಸಮೂಹ ಮಾಧ್ಯಮಗಳು ತಮ್ಮ ಚಾನೆಲ್ಗಳಲ್ಲಿ ಪ್ರಸಾರ ಮಾಡುವ ಹಕ್ಕನ್ನು ಒಳಗೊಂಡಿದೆ ಅಂತ ಹೇಳಿದೆ. ಅದಕ್ಕೋಸ್ಕರ ಮುಂಬರುವ ಎಕ್ಸಾಮಲ್ಲಿ ಮತ್ತೆ ಇದರ ಮೇಲೆ ಕ್ವೆಶನ್ಸ್ ಆಗುವ ಚಾನ್ಸಸ್ ತುಂಬಾ ಇದೆ. ಹಾಗೆ ಬಿ ಆನ್ಸರ್ ನೋಡಿ, ಆರ್ಟಿಕಲ್ 17 ಏನು ಹೇಳ್ತಪ್ಪ ಅಂದರೆ, ಅಸ್ಪೃಶ್ಯತೆಯ ನಿಷೇಧ ಅಂದರೆ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡುವ ಹಾಗಿಲ್ಲ, ಜನಾಂಗದ ಕುರಿತು ಅಥವಾ ಜನ್ಮಸ್ಥಳದ ಕುರಿತು ಈ ರೀತಿಯಾದಂಥ ಅಸ್ಪೃಶ್ಯತೆಯನ್ನು ಆರ್ಟಿಕಲ್ 17 ನಿಷೇಧ ಮಾಡ್ತದ. ಇನ್ನು ಆರ್ಟಿಕಲ್ 16 ಏನು ಹೇಳ್ತಪ್ಪ ಅಂದರೆ, ಉದ್ಯೋಗ ಮತ್ತು ಅವಕಾಶಗಳಲ್ಲಿ ಸಮಾನತೆ. ಈಗೇನಪ್ಪ ಅಂದರೆ, ಯಾವುದೇ ಉದ್ಯೋಗ ಪಡೆಯುವಲ್ಲಿ ವ್ಯಕ್ತಿಗಳಲ್ಲಿ ಅದು ಲಿಂಗ ಆಗಿರ್ಬೋದು, ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಅದು ಯಾವುದನ್ನು ಪರಿಗಣಿಸದೆ ಎಲ್ಲರಿಗೂ ಸಮಾನ ಅವಕಾಶ ಇದೆ ಅಂತೇಳಿ ಆರ್ಟಿಕಲ್ 16 ಹೇಳುತ್ತಾ, ಆರ್ಟಿಕಲ್ 18 ಏನು ಹೇಳ್ತಪ್ಪ ಅಂದರೆ, ಬಿರುದು ಬಾಹುಬಲಿಗಳನ್ನು ರದ್ದತಿ. ಅಂದರೆ ನಮ್ಮ ಹಿಂದಿನ ಪೂರ್ವಜರಾಗಿರ್ಬೋದು ಅಥವಾ ಯಾವುದೇ ಒಂದು ಡಿಗ್ನಿಟಿಫುಲ್, ನಾವೇನು ಇಟ್ಕೊಂಡಿರ್ತೀವಲ್ಲ ನಮ್ಮ ಅಡ್ಡೆಸರುಗಳಂತೇಳಿ, ನಿಕ್ ನೇಮ್ಗಳಂತೇಳಿ, ಆ ಯಾವುದೇ ನೇಮ್ಗಳು ಇರುವ ಹಾಗಿಲ್ಲ, ಅವುಗಳನ್ನು ತಿದ್ದುಪಡಿ ಮಾಡಿ ಮತ್ತು ಅವುಗಳನ್ನು ರದ್ದುಪಡಿಸಿ. ಯಾಕೆ ರದ್ದುಪಡಿಸ್ಬೇಕಪ್ಪ ಅಂದರೆ, ಅದು ಮೇಲು ಕೀಳನ್ನು ಸಾರಿ ಹೇಳ್ತದ. ಅದಕ್ಕೋಸ್ಕರ ಆರ್ಟಿಕಲ್ 18 ಬಿರುದು ಬಾಹುಬಲಿಗಳನ್ನು ರದ್ದುಪಡಿಸ್ತದ. ನೆಕ್ಸ್ಟ್ ಕ್ವೆಶನ್ 3ನೇದು, ಜೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಯಾವುದು? ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಇದು ಕ್ವೆಶನ್ಸು. ಜೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಯಾವುದು? ಓಕೆ, ಆಯ್ಕೆ 1 ಹೀಗಿದೆ, ಎ ಕಲ್ಲಂಗಡಿ, ಬಿ ಸೋಯಾ ಅವರೆ, ಸಿ ಜೋಳ, ಡಿ ಸೆಣಬು ಅಂತಿದೆ. ಇಲ್ಲಿ ಆಯ್ಕೆ ಯಾವುದಾಗಬೇಕಪ್ಪ ಅಂದರೆ ನಿಮ್ಮದು ಎ ಕಲ್ಲಂಗಡಿ ಆಗಬೇಕು. ಯಾಕೆ ಕಲ್ಲಂಗಡಿ ಆಗಬೇಕಪ್ಪ ಅಂದರೆ, ನಾವು ಜೈಡ್ ಬೆಳೆ ಅಂದರೇನು ತಿಳ್ಕೊಳ್ಕಿನ ಮುಂಚೆ ಖಾರಿಫ್ ಬೆಳೆ ಎಂದರೇನು, ಖಾರಿಫ್ ಬೆಳೆ ಮತ್ತು ರಾಬಿ ಬೆಳೆ ಮತ್ತು ಜೈಡ್ ಬೆಳೆ ಬಗ್ಗೆ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಓಕೆನಾ? ಹೀಗೆ ನೋಡಿ, ಕಲ್ಲಂಗಡಿ ನಾನು ಜೈಡ್ ಬೆಳೆ ಅಂತ ಹೇಳಿದೆ, ಹಾಗಾದರೆ ಸೋಯಾ ಅವರೇ ಯಾವ ಬೆಳೆಯಪ್ಪ ಅಂದರೆ ಖಾರಿಫ್ ಬೆಳೆ. ಹಾಗೆ ಸೆಣಬು ಸಹಿತ ಖಾರಿಫ್ ಬೆಳೆ, ಹಾಗೆ ಜೋಳನೂ ಸಹಿತ ಖಾರಿಫ್ ಬೆಳೆ. ಓಕೆ, ಖಾರಿಫ್ ಬೆಳೆ, ರಾಬಿ ಬೆಳೆ ಮತ್ತು ಜೈಡ್ ಬೆಳೆಗಳ ಕುರಿತು ಇನ್ನೂ ಡೀಟೇಲಾಗಿ ಅಧ್ಯಯನ ಮಾಡೋಣ. ಇಲ್ಲಿ ನೋಡಿ, ಖಾರಿಫ್ ಬೆಳೆ ಅಂತಿದೆ. ಈ ಖಾರಿಫ್ ಬೆಳೆಯು ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆ. ಮಳೆಗಾಲ ನೆನಪಿರಲಿ, ಈ ಬೆಳೆಯನ್ನು ನಾವು ಜೂನ್
ತಿಂಗಳಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಬಿತ್ತನೆಯನ್ನು ಮಾಡ್ತೀವಿ. ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನಾವು ಅದನ್ನು ಕಟಾವು ಮಾಡ್ತೀವಿ, ಅಂದರೆ ಆ ಬೆಳೆಯನ್ನು ನಾವು ಉತ್ಪನ್ನವನ್ನು ಪಡಿತೀವಿ. ಆದರೆ ಈ ಅವಧಿಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಯಾವುದಪ್ಪ ಅಂದರೆ ಒಂದನೇದು ರೈಸ್, ಭತ್ತ, ಜೋವರ್ ಜೋಳ, ಸಜ್ಜೆ ಬಾಜ್ರ, ಕಾಟನ್ ಅಥವಾ ಹತ್ತಿ, ಜೂಟ್ ಅಥವಾ ಸೆಣಬು, ಮೈಜ್ ಅಥವಾ ಮೆಕ್ಕೆಜೋಳ, ಸುಗರ್ಕೇನ್ ಅಥವಾ ಕಬ್ಬು. ಈ ಖಾರಿಫ್ ಬೆಳೆಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳು. ವಿದ್ಯಾರ್ಥಿ ಮಿತ್ರರೇ, ಇದನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ ನೀವು. ಯಾಕಪ್ಪ ಅಂದರೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಈ ಮೂರರ ಬಗ್ಗೆ ಬರ್ತಾ ಇದೆ ಕ್ವೆಶನ್ಸ್, ನಿಮಗೆ ಮುಂದಿನ ಅಧ್ಯಯನಕ್ಕೆ ಅನುಕೂಲವಾಗ್ತದೆ. ಹಾಗೆ ರಾಬಿ ಬೆಳೆ, ವಿಂಟರ್ ಅಂದರೆ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆ, ಇದನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ಬಿತ್ತನೆ ಮಾಡ್ತೀವಿ. ಇದನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳಲ್ಲಿ ಕಟಾವು ಮಾಡ್ತೀವಿ. ಈ ಅವಧಿಯಲ್ಲಿ ಗೋಧಿ, ಬೇಳೆಕಾಳು, ಪೊಟ್ಯಾಟೊ, ಬಾರ್ಲಿ ಮತ್ತು ಎಣ್ಣೆ ದಿನಸುಗಳು, ಆಯಿಲ್ ಸೀಡ್ಸ್ ಮತ್ತು ಈರುಳ್ಳಿ, ಈ ಅವಧಿಯಲ್ಲಿ ನಾವು ಬಿತ್ತನೆ ಮಾಡಿ ಅಂದರೆ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲಿ ಬಿತ್ತನೆ ಮಾಡಿ ನಾವು ಫೆಬ್ರವರಿ ಮತ್ತು ಮಾರ್ಚ್ ಅವಧಿಯಲ್ಲಿ ಆ ಬೆಳೆ ಉತ್ಪನ್ನವನ್ನು ಪಡಿತೀವಿ. ಅದೇ ರೀತಿಯಾಗಿ ಮೂರನೇದು ಬರ್ತಿರ್ತಕ್ಕಂಥದ್ದೇ ಝೈಡ್ ಬೆಳೆ. ಇದನ್ನು ಸಮ್ಮರ್ ಅಂದರೆ ಬೇಸಿಗೆಯ ಅವಧಿಯಲ್ಲಿ ಇದನ್ನೇನು ಮಾಡ್ತೀವಪ್ಪ ಅಂದರೆ ಬೆಳಿತೀವಿ. ಇದನ್ನು ನಾವು ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ಬಿತ್ತನೆ ಮಾಡಿ ಮಾರ್ಚ್ ಮತ್ತು ಜೂನ್ ತಿಂಗಳುಗಳಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಅದರ ಉತ್ಪನ್ನವನ್ನು ಕಟಾವನ್ನು ಮಾಡಿ ಆ ಬೆಳೆಯನ್ನು ಪಡಿತೀವಿ. ಈ ಸಮಯದಲ್ಲಿ ಹೆಚ್ಚಾನು ಹೆಚ್ಚು ಏನು ಮಾಡ್ತೀವಪ್ಪ ಅಂದರೆ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳನ್ನು ನಾವು ಬೆಳಿತೀವಿ. ಅದೇ ರೀತಿಯಾಗಿ ನೋಡಿ, ಸೌತೆಕಾಯಿ, ಮಾವಿನ ಹಣ್ಣು, ಕಲ್ಲಂಗಡಿ ಇಲ್ಲಿ ಬಂತು ನೋಡು ಕಲ್ಲಂಗಡಿ, ಹಾಗೆ ದಾಲ್ ಮೂಂಗ್ ದಾಲ್ ಮತ್ತು ಕುಂಬಳಕಾಯಿ ಪಂಪ್ಕಿನ್, ಈ ಅವಧಿಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಬಿತ್ತನೆ ಮಾಡ್ತೀವಿ ಝೈಡ್ ಬೆಳೆಯಲ್ಲಿ. ಈ ಪ್ರತಿಯೊಂದರ ಮೇಲೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಏನಾಗಿದೆಯಪ್ಪ ಅಂದರೆ ಪ್ರಶ್ನೆಗಳು ಬಂದಿದ್ದಾವೆ ಇವು. ಹೀಗೆ ಇಲ್ಲಿ ನೋಡಿ, ಝೈಡ್ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಯಾವುದಪ್ಪ ಅಂದರೆ ಕಲ್ಲಂಗಡಿ. ಓಕೆ, ಅದೇ ರೀತಿಯಾಗಿ ಜೋಳ ಖಾರಿಫ್ ಬೆಳೆ, ಸೋಯಾ ಅವರೆ ಮತ್ತು ಸೆಣಬು ಸಹಿತ ಖಾರಿಫ್ ಬೆಳೆ ಇದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಎಸ್, ಈ ಕೆಳಗಿನವುಗಳಲ್ಲಿ ಯಾವ ರೈಲ್ವೆ ವಲಯ ಮತ್ತು ಕೇಂದ್ರ ಸ್ಥಾನ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಆಯ್ಕೆ ಒಂದು ಹೀಗಿದೆ, ಪೂರ್ವ ತೀರ ಭುವನೇಶ್ವರ್, ಉತ್ತರ ಮಧ್ಯ ತೀರ ಅಲಹಾಬಾದ್, ವಾಯುವ್ಯ ಕೇಂದ್ರ ಸ್ಥಾನ ಜೈಪುರ್, ಆಗ್ನೇಯ ಮಧ್ಯ ಕೇಂದ್ರ ಸ್ಥಾನ ರಾಯ್ಪುರ್. ವಿದ್ಯಾರ್ಥಿ ಮಿತ್ರರೇ, ಕರೆಕ್ಟ್ ಆದ ಆನ್ಸರ್ ಯಾವುದಪ್ಪ ಅಂದರೆ ಆಗ್ನೇಯ ಮಧ್ಯ ರಾಯ್ಪುರ್. ಯಾಕಪ್ಪ ಅಂದರೆ ರಾಯ್ಪುರಲ್ಲಿ ಯಾವುದೇ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಇಲ್ಲ. ಆಗ್ನೇಯ ಮಧ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಬರೋದು ಬಿಸಲ್ಪುರಲ್ಲಿ. ಓಕೆನಾ, ಅದಕ್ಕಾಗಿ ಆಯ್ಕೆಯನ್ನು ನಾವು ಡಿ ಅಥವಾ ನಾಲ್ಕನ್ನಾಗಿ ತಗೋಬೇಕು. ನೆನಪಿರಲಿ ನಿಮಗೆ, ಭಾರತೀಯ ರೈಲ್ವೆ ವಲಯದಲ್ಲಿ ಒಟ್ಟಾರೆಯಾಗಿ 18 ಕೇಂದ್ರ ವಲಯಗಳದಾವೆ, ಅಂದರೆ 18 ಝೋನ್ಗಳನ್ನಾಗಿ ವಿಂಗಡಣೆ ಮಾಡೀವಿ. ಆ ಪ್ರತಿಯೊಂದು ಝೋನ್ನ ನಾವು ನೆನಪ ಅಂದರೆ ಎಕ್ಸಾಮ್ ಓರಿಯೆಂಟೆಡಾಗಿ ನೆನಪಿಟ್ಕೊಳ್ಳೋದು ತುಂಬ ಅವಶ್ಯಕತೆ. ಆದರೆ 18 ನಾವು ಜಸ್ಟ್ ಪಾಯಿಂಟ್ ವೈಸ್ ಓದಿದ್ರೆ ನಮಗೆ ಯಾವುದು ನೆನಪಿರಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ 18 ಕೂಡ ನಾನು ಒಂದು ಮ್ಯಾಪ್ ಮುಖಾಂತರ ತುಂಬ ಸರಳಾಗಿ ಹೇಳ್ತೀನಿ ನಿಮಗೆ, ಅದನ್ನು ನೀವು ನೆನಪಿಟ್ಕೊಳ್ತೀರಾ, ಅದು ಯಾವತ್ತೂ ನೀವು ನೆನಪು ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ಒಂದು ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ಈ ಮ್ಯಾಪಲ್ಲಿ 18 ರೈಲ್ವೆ ವಲಯಗಳನ್ನು ನಾವು ಗುರುತಿಸಿದ್ದೀವಿ. ನೋಡಿ, ಭಾರತದಲ್ಲಿರ್ತಕ್ಕಂಥ ಒಟ್ಟು ರೈಲ್ವೆ ವಲಯಗಳು 18 ರೈಲ್ವೆ ವಲಯ. ನಿಮ್ಗೆ ಗೊತ್ತಿರಲಿ, ಅತ್ಯಂತ ದೊಡ್ಡ ರೈಲ್ವೆ ವಲಯ ಯಾವುದಪ್ಪ ಅಂದರೆ ಉತ್ತರ ರೈಲ್ವೆ ವಲಯ. ಈ ಉತ್ತರ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಯಾವುದಪ್ಪ ಅಂದರೆ ಅಲಹಾಬಾದ್. ಅತ್ಯಂತ ಚಿಕ್ಕ ರೈಲ್ವೆ ವಲಯ ಯಾವುದಪ್ಪ ಅಂದರೆ ಕಲ್ಕತ್ತಾ ಮೆಟ್ರೋ ರೈಲ್ವೆ ವಲಯ. ವಿಶ್ವದಲ್ಲಿ ಅತ್ಯಂತ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದಪ್ಪ ಅಂದರೆ ಹುಬ್ಬಳ್ಳಿ ರೈಲ್ವೆ ಪ್ಲಾಟ್ಫಾರ್ಮ್. ಇದು ಎಷ್ಟು ಉದ್ದ ಇದೆಯಪ್ಪ ಅಂದರೆ 1505 ಮೀಟರ್ ಇದೆ ಅಂತ. ಇದಕ್ಕೆ ಈಗ ಇತ್ತೀಚೆಗೆ ಹೆಸರನ್ನು ಚೇಂಜ್ ಮಾಡಿದ್ದೀವಿ, ಸಿದ್ಧಾರೂಢ ಸ್ವಾಮೀಜಿ ಅಂತೇಳಿ ಇದಕ್ಕೆ ನಾವು ಹೆಸರನ್ನು ಕೊಟ್ಟಿದ್ದೀವಿ. ಓಕೆ, ಈಗ ಪ್ರತಿಯೊಂದು ವಲಯವನ್ನು ನೋಡ್ಕೊಂಡು ಬರೋಣ. ರೈಲ್ವೆ ವಲಯದ ಕೇಂದ್ರ ಅಂದರೆ ಮಧ್ಯ ರೈಲ್ವೆ ವಲಯ ಕೇಂದ್ರ ಇರೋದು ಮುಂಬೈಯಲ್ಲಿ,
ರಿಮೆಂಬರ್ ಈ ರೀತಿ ನಾವು ಓದಬೇಕು. ನೆಕ್ಸ್ಟ್ ಪಶ್ಚಿಮ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಇರೋದು ಮುಂಬೈ. ಪಶ್ಚಿಮ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಇರೋದು ಮುಂಬೈ. ಪೂರ್ವ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಇರೋದು ಕಲ್ಕತ್ತಾ. ಹಾಗೆ ದಕ್ಷಿಣ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಇರೋದು ಚೆನ್ನೈ. ಹಾಗೆ ಉತ್ತರ ರೈಲ್ವೆ ವಲಯದ ಕೇಂದ್ರ ಸ್ಥಾನ ಇರೋದು ದೆಹಲಿಯಲ್ಲಿ. ನಾಲ್ಕು ಪ್ರಮುಖ ದಿಕ್ಕುಗಳ ನಂತರ ಉಪದಿಕ್ಕುಗಳನ್ನು ನೋಡಿಕೊಳ್ಳ್ರಿ. ನೆಕ್ಸ್ಟ್ ನೈಋತ್ಯ ರೈಲ್ವೆ ವಲಯ ಇರೋದು ಹುಬ್ಬಳ್ಳಿಯಲ್ಲಿ, ವಾಯುವ್ಯ ರೈಲ್ವೆ ವಲಯ ಇರೋದು ಜೈಪುರಲ್ಲಿ, ಈಶಾನ್ಯ ರೈಲ್ವೆ ವಲಯ ಇರೋದು ಗೋರಖ್ಪುರಲ್ಲಿ, ಅದೇ ರೀತಿಯಾಗಿ ಆಗ್ನೇಯ ರೈಲ್ವೆ ವಲಯ ಇರೋದು ಕಲ್ಕತ್ತಾದಲ್ಲಿ. ಉಪದಿಕ್ಕುಗಳಾದ ನಂತರ ಮಧ್ಯದ ದಿಕ್ಕುಗಳು ನೋಡಿ. ಉತ್ತರ ಮಧ್ಯ ರೈಲ್ವೆ ವಲಯ ಇರೋದು ಅಲಹಾಬಾದ್. ಅತ್ಯಂತ ಭಾರತದ ಅತ್ಯಂತ ದೊಡ್ಡದಾದ ರೈಲ್ವೆ ವಲಯ ಇದು. ಇದಕ್ಕೆ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಪೂರ್ವ ಮಧ್ಯ ರೈಲ್ವೆ ವಲಯ ಇರೋದು ಹಾಜಿಪುರಲ್ಲಿ. ಅದೇ ರೀತಿಯಾಗಿ ಆಗ್ನೇಯ ಮಧ್ಯ ರೈಲ್ವೆ ವಲಯ ಇರೋದು ಬಿಲಾಸ್ಪುರಲ್ಲಿ. ಅದೇ ರೀತಿಯಾಗಿ ದಕ್ಷಿಣ ಮಧ್ಯ ರೈಲ್ವೆ ವಲಯ ಇರೋದು ಸಿಕಿಂದ್ರಾಬಾದಲ್ಲಿ. ಅದೇ ರೀತಿಯಾಗಿ ಪಶ್ಚಿಮ ಮಧ್ಯ ರೈಲ್ವೆ ವಲಯ ಇರುವುದು ಜಬಲ್ಪುರಲ್ಲಿ. ಈ ರೀತಿಯಾಗಿ ಓದಿ ಈಗ ನಾವು 14 ರೈಲ್ವೆ ವಲಯಗಳನ್ನು ನೋಡಿದ್ವಿ. ಇನ್ನು 4 ರೈಲ್ವೆ ವಲಯಗಳು ನೋಡಿ. ಈಶಾನ್ಯ ಗಡಿ ರೈಲ್ವೆ ವಲಯ ಗುವಾಹಟಿಯಲ್ಲಿ ಬರುತ್ತೆ. ಕಲ್ಕತ್ತಾ ಮೆಟ್ರೋ ರೈಲ್ವೆ ವಲಯ ಕಲ್ಕತ್ತಾದಲ್ಲಿದೆ. ಪೂರ್ವ ಕರಾವಳಿ ಅಥವಾ ಈಸ್ಟ್ ಕೋಸ್ಟಲ್ ರೈಲ್ವೆ ಜೋನ್ ಭುವನೇಶ್ವರ್. ಹಾಗೆ ಇತ್ತೀಚೆಗೆ 18ನೇ ರೈಲ್ವೆ ವಲಯವಾಗಿ ಘೋಷಣೆ ಆಗಿರುವುದು ದಕ್ಷಿಣ ಕರಾವಳಿ ರೈಲ್ವೆ ವಲಯ. ಅದು ವಿಶಾಖಪಟ್ಟಣದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಈ ರೀತಿಯಾಗಿ ಮ್ಯಾಪ್ ಮುಖಾಂತರ ನಾವು ಓದೋದ್ರಿಂದ ಅತಿ ಬೇಗನೆ ನೆನಪನ್ನು ಇಟ್ಕೊಳ್ಳಬಹುದು. ಇಲ್ಲಿ ನೋಡಿ ಕೇಳಿರೋದು ಆಗ್ನೇಯ ಮಧ್ಯ ರೈಲ್ವೆ ವಲಯ. ಅವನು ರಾಯ್ಪುರ್ ಅಂತ ಕೊಟ್ಟನ್ನ, ರಾಯ್ಪುರ್ ಅಲ್ಲ, ಅದು ಬಿಲಾಸ್ಪುರ್. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಆಗ್ನೇಯ ಮಧ್ಯ ರೈಲ್ವೆ ವಲಯ ಇರೋದು ಬಿಲಾಸ್ಪುರಲ್ಲಿ. ನೆಕ್ಸ್ಟ್ 5ನೇ ಪ್ರಶ್ನೆ. 2019 124ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ? ವಿದ್ಯಾರ್ಥಿಗಳೇ ತುಂಬ ಕೇರ್ಫುಲ್ ಆಗಿರಿ, ಅದರಲ್ಲೂ ಪಿ ಎಸ್ ಐ ವಿದ್ಯಾರ್ಥಿಗಳು. ಯಾಕಪ್ಪ ಅಂದರೆ ಇದು ಬಂದಿರೋದು 2020 ಕೆ ಎಸ್ ಪರೀಕ್ಷೆಯಲ್ಲಿ. 2020 ಆಗಸ್ಟ್ 24ರಲ್ಲೊಂದು ಕೆ ಎಸ್ ಪ್ರಿಲಿಮಿನರಿ ಪರೀಕ್ಷೆ ಆಗ್ತದೆ. ಆ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಆಯ್ಕೆ ಒಂದು ಹೀಗಿದೆ. ಎ, ರಾಷ್ಟ್ರೀಕೃತ ಬ್ಯಾಂಕುಗಳ ವಿಲೀನಕ್ಕೆ. ಬಿ, ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನದ ನಿರುಪಯುಕ್ತಗೊಳಿಸುವಿಕೆ. ಸಿ, ಸ್ವಲಿಂಗ ವಿವಾಹಕ್ಕೆ. ಡಿ, ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿಗೆ. ತುಂಬ ಈಸಿಯಾಗಿ ನಾವು ಇದಕ್ಕೆ ಆನ್ಸರ್ ಮಾಡ್ಬೋದು. ಯಾಕಪ್ಪ ಅಂದರೆ ಬ್ಯಾಂಕ್ಗಳ ವಿಲೀನಕ್ಕೆ ಯಾವುದೇ ಆದ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತಂದಿಲ್ಲ. ಅದೇ ರೀತಿಯಾಗಿ ಜಮ್ಮು ಕಾಶ್ಮೀರವನ್ನು 370ನೇ ವಿಧಿ ನಿಷೇಧ ಮಾಡಬೇಕಾದ್ರೆ ನಾವು ಕೇವಲ ಒಂದು ಸಾಮಾನ್ಯ ಮಸೂದೆಯಿಂದ ನಿಷೇಧ ಮಾಡಿ ಹೊರತಾಗಿ ಯಾವುದೇ ತಿದ್ದುಪಡಿಯನ್ನು ತಂದಿಲ್ಲ. ಅದೇ ರೀತಿಯಾಗಿ ಸ್ವಲಿಂಗ ವಿವಾಹಕ್ಕೆ ನಮ್ಮ ಭಾರತದಲ್ಲಿ ಅವಕಾಶನೇ ಇಲ್ಲ. ಈಗ ಆನ್ಸರ್ ಯಾವುದಪ್ಪ ಅಂದರೆ ಡಿ, ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿ. ಅಂದರೆ 124ನೇ ತಿದ್ದುಪಡಿ ಮಸೂದೆ ಇದು, ಅಂದರೆ ಬಿಲ್ ಇದು. ಇದು ನೆಕ್ಸ್ಟ್ ಏನಾಗ್ತಪ್ಪ ಅಂದರೆ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗ್ತದೆ. ರಿಮೆಂಬರ್, ಬಿಲ್ಲು ಅಮೆಂಡ್ಮೆಂಟ್ ಬಿಲ್ ಮತ್ತು ಅಮೆಂಡ್ಮೆಂಟ್ ಆ್ಯಕ್ಟಿಗೆ ತುಂಬ ವ್ಯತ್ಯಾಸ ಇದೆ. ಅಮೆಂಡ್ಮೆಂಟ್ ಬಿಲ್ಲಪ್ಪ ಅಂದರೆ ಯಾವುದೇ ಒಂದು ವಿಷಯವನ್ನು ತಿದ್ದುಪಡಿ ಮಾಡಬೇಕಂತೇಳಿ ನಾವು ಸಂಸತ್ತಿನಲ್ಲಿ ಮಂಡಿಸಿರಬೇಕಾದಾಗ ಅದು ಬಿಲ್ ಅಂತೇಳಿ ಕರಿತೀವಿ. ಅಂದರೆ ಸಂಸತ್ತಾದ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇದು ಮಂಡನೆ ಆಗಿರ್ತದೆ. ರಾಜ್ಯಸಭೆ ಲೋಕಸಭೆಯಿಂದ ಒಪ್ಪಿಗೆ ಪಡೆದು ಕೊನೆಯಲ್ಲಿ ರಾಷ್ಟ್ರಪತಿ ಒಪ್ಪಿಗೆ ಏನಾದರೂ ಆದರೆ ಅದು ಆ್ಯಕ್ಟ್ ಆಗಿ ಪರಿವರ್ತನೆ ಆಗ್ತದೆ. ಅಂದರೆ ಒಂದು ಬಿಲ್ಲು ಆ್ಯಕ್ಟ್ ಆಗಬೇಕಾಗಿತ್ತಪ್ಪ ಅಂದರೆ ಇದು ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿಯವರ ಒಪ್ಪಿಗೆ ಪಡೆದ ನಂತರ ಅದು ಆ್ಯಕ್ಟ್ ಆಗ್ತದೆ. ಹೀಗೆ ಇತ್ತೀಚೆಗೆ ಬಂದಿರತಕ್ಕಂಥ ಸಂವಿಧಾನಿಕ ತಿದ್ದುಪಡಿಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ರಿಮೆಂಬರ್, 104 ಸಂವಿಧಾನಿಕ ತಿದ್ದುಪಡಿ ಆಗಿದ್ದಾವೆ. ಆದರೆ ಈ 104 ಸಂವಿಧಾನಿಕ ತಿದ್ದುಪಡಿಗಳು ನೆನಪಿಟ್ಟುಕೊಳ್ಳೋದು ಅವಶ್ಯಕವಾಗಿಲ್ಲ. ಇದರಲ್ಲಿ 30ರಿಂದ 35 ಸಂವಿಧಾನಿಕ ತಿದ್ದುಪಡಿಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ. ಅಷ್ಟನ್ನು ನೆನ್ಪಿಟ್ಟುಕೊಳ್ಳ್ರಿ. ಮುಂದೆ ನಿಮಗೆ ಉನ್ನತ ಸಂಪನ್ಮೂಲ ವ್ಯಕ್ತಿಗಳು ಇದ್ರ ಬಗ್ಗೆ ಕ್ಲಾಸಸ್ ಕೊಡಕ್ಕೆ ಬರ್ತಾರೆ. ಇಲ್ಲಿ ನೋಡಿ, ಇತ್ತೀಚೆಗೆ ಆದಂಥವು 122ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆಯು 101ನೇ ತಿದ್ದುಪಡಿ ಕಾಯ್ದೆ ಆಗ್ತದೆ ಯಾಕೆ ಆಗ್ತದೆ. ಇದರಲ್ಲಿ
GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಪರೋಕ್ಷ ತೆರಿಗೆಗಳನ್ನು ನಾವು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡ್ತೀವಿ. ಅದೇ ರೀತಿಯಾಗಿ 173ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯು 102ನೇ ತಿದ್ದುಪಡಿ ಕಾಯ್ದೆ ಆಗ್ತದೆ. ಇದರಲ್ಲಿ OBC ಅದರ್ ಬ್ಯಾಕ್ವರ್ಡ್ ಕಮಿಷನ್ಗೆ ನಾವು ಏನು ಮಾಡ್ತೀವಪ್ಪ ಅಂದರೆ ಸಂವಿಧಾನಾತ್ಮಕ ಸ್ಥಾನಮಾನ ಕೊಡ್ತೀವಿ. ಇತರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಾವು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಟ್ಟಿದ್ವಿ. ಅದು 338 ಬಿ ವಿಧಿಯಡಿಯಲ್ಲಿ. ನೆಕ್ಸ್ಟ್ 124 ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯು 123ನೇ ಕಾಯ್ದೆ 124ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯು 103ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಆಗಿದೆ, ಆ್ಯಕ್ಟ್ ಆಗಿದೆ. ಇದರಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಸಾಮಾನ್ಯ ವರ್ಗದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂದರೆ GM ಯಾರ್ಯಾರಿಗೆ ಬರ್ತದೋ ಅದರಲ್ಲಿ ಎಕನಾಮಿಕ್ ಬ್ಯಾಕ್ವರ್ಡ್ ಇದ್ದವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಏನು ಮಾಡಬೇಕಪ್ಪ ಅಂದರೆ 10ರಷ್ಟು ಮೀಸಲಾತಿಯನ್ನು ನೀಡಬೇಕು. ಅದಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕಲ್ಪಿಸ್ತೀವಿ. ಈ 10ರಷ್ಟು ಮೀಸಲಾತಿ ನೀಡುವುದನ್ನು ಮೊದಲ ಬಾರಿಗೆ ಜಾರಿಗೆ ತಂದ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್. ನೆನಪಿರಲಿ. ಹಾಗೆ 125ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಇನ್ನೂ ಜಾರಿಯಾಗಿಲ್ಲ. ಇಲ್ಲಿ ಏನಿದೆಯಪ್ಪ ಅಂದರೆ ಆರನೇ ಅನುಸೂಚಿಯಲ್ಲಿ ಆಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂಗಳು ಪಡಿತಿರುವ ಸೌಲಭ್ಯ ಅರುಣಾಚಲ ಪ್ರದೇಶನ ಪಡಿಬೇಕು ಅಂತೇಳಿ ಒಂದು ಬಿಲ್ಲನ್ನು ಮಂಡಿಸಿದರೆ ಆ ಬಿಲ್ ಇನ್ನೂ ರಾಜ್ಯಸಭೆ ಮತ್ತು ಲೋಕಸಭೆಯಿಂದ ಒಪ್ಪಿಗೆ ಪಡೆದು ಅದರ ರಾಷ್ಟ್ರಪತಿಯವರು ಒಪ್ಪಿಗೆ ಪಡೆದಿಲ್ಲ. ಅದಕ್ಕೋಸ್ಕರ ಅದು ಇನ್ನೂ ಕಾಯ್ದೆ ಆಗಿಲ್ಲ. ಅದೇ ರೀತಿಯಾಗಿ 126ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ 104ನೇ ಕಾಯ್ದೆ ಆಗಿದೆ. ಈ 104ನೇ ಕಾಯ್ದೆ ಏನು ಹೇಳ್ದಪ್ಪ ಅಂದರೆ SC ಮತ್ತು ST ಅವರ ಮೀಸಲಾತಿ, SC ಮತ್ತು ST ಸಮುದಾಯಕ್ಕೆ ಇರತಕ್ಕಂಥ ಶೈಕ್ಷಣಿಕ ಮತ್ತು ರಾಜಕೀಯ ಮೀಸಲಾತಿ 10 ವರ್ಷಗಳ ಕಾಲ ಮುಂದುವರಿಕೆ. ಹಾಗೆ ಆಂಗ್ಲೋ ಇಂಡಿಯನ್ಗೆ ಇರತಕ್ಕಂಥ ರಾಜಕೀಯ ಮೀಸಲಾತಿಯನ್ನು ರದ್ದುಪಡಿಸುವಿಕೆ. ರಿಮೆಂಬರ್, ಎಕ್ಸಾಮ್ ಓರಿಯೆಂಟೆಡ್ ಆಗಿ 104ನೇ ತಿದ್ದುಪಡಿ ಕಾಯ್ದೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹೀಗೆ SC ಮತ್ತು ST ಸಮುದಾಯದವರಿಗೆ ಶೈಕ್ಷಣಿಕ ಮತ್ತು ರಾಜಕೀಯ ರಂಗದಲ್ಲಿ ನೀಡಿರ್ತಕ್ಕಂಥ ಮೀಸಲಾತಿಯನ್ನು 10 ವರ್ಷಗಳ ಕಾಲ ಮತ್ತೆ ಪುನಃ ಮುಂದುವರಿಸಿದೆ. ನಾವು ಯಾಕಪ್ಪ ಅಂದರೆ ಸಂವಿಧಾನ ಜಾರಿ ಬಂದಿರತಕ್ಕಂಥ ಸಮಯದಲ್ಲಿ ಅಂಬೇಡ್ಕರ್ ಏನು ಹೇಳ್ತಾರಪ್ಪ ಅಂದರೆ 10 ವರ್ಷಗಳ ಕಾಲ ಮೀಸಲಾತಿಯನ್ನು ಕೊಡ್ರಿ ಅಂತ ಹೇಳ್ತಾರೆ. 10 ವರ್ಷಗಳ ಕಾಲ ಮೀಸಲಾತಿಯನ್ನು ಕೊಟ್ಟಿರ್ತೀವಿ. 10 ವರ್ಷಗಳ ಮೀಸಲಾತಿಯನ್ನು ಕೊಟ್ಟರೂ ಸಹಿತ ಆ ಸಮುದಾಯದವರು ಅಭಿವೃದ್ಧಿಯನ್ನು ಆಗಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಸಾರಿ 10 ವರ್ಷ ಆ ಸಮುದಾಯಕ್ಕೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಏನಪ್ಪ ಅಂದರೆ ಮೀಸಲಾತಿಯನ್ನು ಮುಂದುವರಿಕೆ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ಈ ಪ್ರಶ್ನೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ರಿಮೆಂಬರ್, SC ST ಅವರಿಗೆ ಈ ರೀತಿಯಾಗಿ 10 ವರ್ಷಗಳ ಕಾಲ ಮುಂದುವರಿಸಿಕೊಂಡಿರ್ತಕ್ಕಂಥ ಸಂವಿಧಾನಿಕ ತಿದ್ದುಪಡಿಗಳು ಯಾವುದಪ್ಪ ಅಂದರೆ 8, 23, 45, 62, 79, 95 ಮತ್ತು 104ನೇ ತಿದ್ದುಪಡಿ ಮಸೂದೆಗಳು ಪ್ರತಿಯೊಂದು 10 ವರ್ಷಗಳ ಮುಂದುವರಿಕೆ ಮಾಡ್ಕೊಂಡು ಬಂದಿವೆ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಈ ಪ್ರಶ್ನೆ ಈ ತಿದ್ದುಪಡಿ 2020 ಆಗಿರೋದ್ರಿಂದ ನಿಮಗೆ 8, 23, 45, 62, 79, 95 ಮತ್ತು 104ನೇ ತಿದ್ದುಪಡಿಗಳು ಕೂಡ ತುಂಬ ಪ್ರಮುಖ ಆಗ್ತವೆ ಎಕ್ಸಾಮ್ ಓರಿಯೆಂಟೆಡಲ್ಲಿ ನಿಮಗೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತ ಸಂವಿಧಾನದ ಈ ಭಾಗದಲ್ಲಿ ಕಂಡುಬರುತ್ತದೆ. A. ಮೂಲಭೂತ ಕರ್ತವ್ಯಗಳು, B. ಪ್ರಸ್ತಾವನೆ, C. ನಿರ್ದೇಶಕ ತತ್ವಗಳು, D. ಮೂಲಭೂತ ಹಕ್ಕುಗಳು. ಇಲ್ಲಿ ಸರಿಯಾದ ಆನ್ಸರ್ C. ನಿರ್ದೇಶಕ ತತ್ವಗಳು. DP SP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ ಕರಿತೀವಿ ಇದಕ್ಕೆ ನಾವು. ಅಂದರೆ ಆರ್ಟಿಕಲ್ 37 ಏನು ಹೇಳ್ತಪ್ಪ ಅಂದರೆ ಸರ್ಕಾರ ಯಾವುದೇ ಕಾಯ್ದೆ ಕಾನೂನುಗಳು ಮತ್ತು ಯೋಜನೆಗಳನ್ನು ಜಾರಿಗೆ ತರಬೇಕಾದಾಗ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಅನುಗುಣವಾಗಿ ಜಾರಿಗೊಳಿಸಬೇಕು. ಯಾಕಪ್ಪ ಅಂದರೆ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ನೀತಿ ನಿಯಮಗಳು ಭಾರತದ ಮತ್ತು ಭಾರತೀಯರ ಅಭಿವೃದ್ಧಿಗೆ ಸಂಬಂಧಪಟ್ಟಂಗದವ. ಅದೇ ರೀತಿಯಾಗಿ ಇದನ್ನು 37ನೇ ವಿಧಿ ಹೇಳುತ್ತಾ ಭಾರತ ಸರ್ಕಾರ ಆಗಿರಲಿ, ರಾಜ್ಯ ಸರ್ಕಾರಗಳಾಗಿರಲಿ, ಯಾವುದೇ ನೀತಿ ನಿಯಮಗಳು ಜಾರಿಗೆ ತರಲಿ ಅಥವಾ ಯಾವುದೇ ಪ್ರೋಗ್ರಾಮ್ಗಳು ಯೋಜನೆಗಳನ್ನು ಸಹಿತ ಜಾರಿಗೆ ತರಲಿ, ಅದನ್ನು DPSPನ ಇಂಪ್ಲಿಮೆಂಟೇಷನ್ ಮಾಡುವುದಕ್ಕೋಸ್ಕರ ಆಗಿರಬೇಕಂತ ಹೇಳುತ್ತಾ. ಅದೇ ರೀತಿಯಾಗಿ ನೋಡಿ, ಮೂಲಭೂತ ಕರ್ತವ್ಯಗಳು 1976
42ನೇ ತಿದ್ದುಪಡಿ ಮುಖಾಂತರ ಸೇರಿಸ್ತೀವಿ. ಭಾಗ 4A ವಿಧಿ 51A ವಿಧಿ ಅಡಿಯಲ್ಲಿ ಒಟ್ಟಾರೆಯಾಗಿ 11 ಮೂಲಭೂತ ಹಕ್ಕುಗಳದಾವು. ನೆನಪಿರಲಿ, 11 ಮೂಲಭೂತ ಹಕ್ಕುಗಳನ್ನು ನಾವು ನಮ್ಮ ಭಾರತೀಯ ಸಾರಿ 11 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಭಾರತೀಯ ಸಂವಿಧಾನಕ್ಕೆ ಸೇರಿಸಿದ್ದು 1976 42ನೇ ತಿದ್ದುಪಡಿ ಅದನ್ನು ಭಾಗ 4A ವಿಧಿಯಡಿಯಲ್ಲಿ ನಾವು ಸೇರಿಸ್ತೀವಿ. ಅದಲ್ಲದೆ 51A ವಿಧಿಯಡಿಯಲ್ಲಿ ಒಟ್ಟಾರೆಯಾಗಿ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಸೇರಿಸಿದ್ದೀವಿ. ಇನ್ನು ಪ್ರಸ್ತಾವನೆ, ಜಗತ್ತಿನ ಇತರ ಸಂವಿಧಾನಗಳು ಹೊಂದಿರುವಂತೆ ಭಾರತ ಸರ್ಕಾರ ಒಂದು ಪ್ರಸ್ತಾವನೆ ಹೊಂದಿದೆ. ನಾವು ಹೇಗೆ ಒಂದು ಪ್ರಬಂಧವನ್ನು ಬರಿಬೇಕಾದ್ರೆ ಪರಿವಿಡಿ ಅಥವಾ ಪೀಠಕ್ಕೆ ಬರಿತೀವಲ್ಲ, ಅದೇ ರೀತಿಯಾಗಿ ಸಂವಿಧಾನದ ಮುನ್ನುಡಿನ ಯಾವುದಪ್ಪ ಅಂದರೆ ಪ್ರಸ್ತಾವನೆ. ಈ ಪ್ರಸ್ತಾವನೆಯಲ್ಲಿ ಹೇಳಿರ್ತಕ್ಕಂಥವು ದಯ ಉದ್ದೇಶಗಳು ಆ ನಿರ್ದೇಶಕ ತತ್ವಗಳಲ್ಲೂ ಒಳಗೊಂಡಿದೆ ಅದು. ಓಕೆನಾ? ಈ ಪ್ರಸ್ತಾವನೆ ಎನ್ನುವ ಅಂಶವನ್ನು ನಾವು USA ಅಮೇರಿಕ ಸಂವಿಧಾನದಿಂದ ಅಳವಡಿಸ್ಕೊಳ್ತೀವಿ. ಈ ಪ್ರಸ್ತಾವನೆಯಲ್ಲಿರುವ ದಯ ಉದ್ದೇಶಗಳನ್ನು ಮಂಡಿಸಿದವರು ಯಾರಪ್ಪ ಅಂದರೆ ಜವಾಹರ್ಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಅವರು. ಅದೇ ರೀತಿಯಾಗಿ ಭಾರತೀಯ ಸಂವಿಧಾನ ಭಾರತೀಯರಿಗೆ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. 6 ಮೂಲಭೂತ ಹಕ್ಕುಗಳನ್ನು ನೀಡ್ತದೆ. ಅದು ಸಂವಿಧಾನದ 3ನೇ ಭಾಗದಲ್ಲಿ, ಸಂವಿಧಾನದ 3ನೇ ಭಾಗದಲ್ಲಿ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35ರವರೆಗೂ ಒಟ್ಟಾರೆಯಾಗಿ 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಮುಂದಿನ ದಿನಮಾನಗಳಲ್ಲಿ ಕ್ಲಾಸಲ್ಲಿ ಓದೋಣ ಅವಕ್ರ ಬಗ್ಗೆ ಡೀಟೇಲ್ಸ್ ಆಗಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಪುರಾತನ ಬೆಟ್ಟದ ಸಾಲುಗಳು ಯಾವುವು ಅಂತ ಕೇಳಿದ್ದಾರೆ. ಎ ಅರಾವಳಿ ಬೆಟ್ಟದ ಸಾಲುಗಳು, ಬಿ ವಿಂಧ್ಯ ಬೆಟ್ಟದ ಸಾಲುಗಳು, ಸಿ ಸಾತ್ಪುರ ಬೆಟ್ಟದ ಸಾಲುಗಳು, ಡಿ ನೀಲಗಿರಿ ಬೆಟ್ಟದ ಸಾಲುಗಳು. ನೆನಪಿರಲಿ, ಆನ್ಸರ್ ಅರಾವಳಿ ಬೆಟ್ಟಗಳು. ನಾವು ಇದನ್ನೇ ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗಿತ್ತಪ್ಪ ಅಂದರೆ ನಾವು ಮ್ಯಾಪ್ ರೀಡಿಂಗ್ ಅಂದರೆ ಭೂಪಟವನ್ನು ಓದುವಿಕೆ ಕಲ್ತಿರಬೇಕು. ಮ್ಯಾಪ್ ರೀಡಿಂಗ್ ಅಲ್ಲಿ ನಾವು ಇದನ್ನು ಕರೆಕ್ಟಾಗಿ ಆನ್ಸರ್ ಮಾಡ್ತೀವಿ. ಜಗತ್ತಿನಲ್ಲಿ ಅತ್ಯಂತ ಪುರಾತನ ಅವಶೇಷ ಪರ್ವತಗಳು ಅಂತೇಳಿ ಕರಿತೀವಿ. ಅಂದರೆ ಇವು ಮಡಿಕೆ ಪರ್ವತಗಳು, ಇವು ಪುರಾತನವಾದ ಅವಶೇಷ ಪರ್ವತಗಳಾಗಿವೆ. ಇವಕ್ರ ಬಗ್ಗೆ ಈ ಎಲ್ಲ 4 ಕೊಟ್ಟಿರ್ತಕ್ಕಂಥ ಆಯ್ಕೆಗಳ ಬಗ್ಗೆ ಡೀಟೇಲಾಗಿ ಅಧ್ಯಯನ ಮಾಡೋಣ. ಇಲ್ಲಿ ನೋಡಿ, ಅರಾವಳಿ ಪರ್ವತಗಳು ಬರೋದು ಎಲ್ಲಪ್ಪ ಅಂದರೆ ಗುಜರಾತ್, ರಾಜಸ್ಥಾನ್, ಹರಿಯಾಣ. ಓಕೆನಾ? ಈ ಅರಾವಳಿ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಅಂತಿದೆ. ಓಕೆ? ಈ ಅರಾವಳಿ ಪರ್ವತಗಳಲ್ಲಿ ಮೌಂಟ್ ಅಬು ಎನ್ನುವ ಒಂದು ಪ್ರಸಿದ್ಧವಾದ ಗಿರಿಧಾಮ ಇದೆ. ಈ ಮೌಂಟ್ ಅಬುವಲ್ಲಿ ದಿಲ್ವಾರ ದೇವಾಲಯಗಳು ಕಂಡುಬರುತ್ತವೆ. ಯಾವುದು? ರಜಪೂತರು ಕಟ್ಟಿಸ್ತಕ್ಕಂಥ ದಿಲ್ವಾರ ದೇವಾಲಯಗಳು ಕಂಡುಬರ್ತವೆ. ಈ ದಿಲ್ವಾರ ದೇವಾಲಯ ಮತ್ತು ಈ ಮೌಂಟ್ ಅಬುವನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಜೈನರ ಕಾಶಿ ಅಂತೇಳಿ ಕರಿತೀವಿ, ಜೈನರ ಮೆಕ್ಕ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ವಿಂಧ್ಯ ಪರ್ವತಗಳು ಈ ಭಾಗದಲ್ಲಿ ಬರ್ತವೆ. ಈ ವಿಂಧ್ಯ ಪರ್ವತದಲ್ಲಿರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಸದ್ಭಾವನ ಶಿಖರ. ಹೌದು, ಸದ್ಭಾವನ ಶಿಖರ. ನೆನಪಿರಲಿ, ಸದ್ಭಾವನ ಶಿಖರ. ಅದೇ ರೀತಿಯಾಗಿ ಈ ಭಾಗದಲ್ಲಿರ್ತಕ್ಕಂಥವು ಸಾತ್ಪುರ ರೇಂಜಸ್. ಈ ಸಾತ್ಪುರ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಧೂಪ್ಗರ್ ಅಂತೇಳಿ ಬರುತ್ತೆ. ಧೂಪ್ಗರ್ ಅಂದರೆ ಸಾತ್ಪುರ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ. ಅದೇ ರೀತಿಯಾಗಿ ದಕ್ಷಿಣ ಭಾಗದಲ್ಲಿ ಈ ಭಾಗದಲ್ಲಿ ನೀಲಗಿರಿ ಪರ್ವತಗಳದವ. ಈ ನೀಲಗಿರಿ ಪರ್ವತದಲ್ಲಿ ದೊಡ್ಡ ಬೆಟ್ಟ ಎನ್ನುವುದು ಅತ್ಯಂತ ಎತ್ತರವಾದ ಶಿಖರ. ಅದೇ ರೀತಿಯಾಗಿ ಈ ಕೆಳಗಡೆ ನೋಡಿ, ಕೇರಳ ಮತ್ತು ತಮಿಳುನಾಡಿನ ಒಂದು ಬಾರ್ಡರ್ ಪ್ರದೇಶದಲ್ಲಿ ಅಣ್ಣಾಮಲೈ ಹಿಲ್ಸ್ ಅಂತೇಳಿ ಬರ್ತವ. ಈ ಅಣ್ಣಾಮಲೈ ಹಿಲ್ಸಲ್ಲಿ ಅಣೈಮುಡಿ ಎನ್ನುವುದು ಅತ್ಯಂತ ಎತ್ತರವಾದ ಶಿಖರ. ಈ ಅಣೈಮುಡಿ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಇದು. ಯಾವುದು? ಅಣೈಮುಡಿ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ. ಅದೇ ರೀತಿಯಾಗಿ ನಾಗಾಲ್ಯಾಂಡಲ್ಲಿ ಸಾರಮತಿ, ಸಾರಮತಿ ಅನ್ನೋ ಶಿಖರ ಬರ್ತದೆ. ಈಶಾನ್ಯ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ. ಅದೇ ರೀತಿಯಾಗಿ ನೇಪಾಳ ಮತ್ತು ಟಿಬೆಟ್ನ ಮಧ್ಯದಲ್ಲಿ ಮೌಂಟ್ ಎವರೆಸ್ಟ್ ಇದೆ, ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ. 8848.86 ಮೀಟರ್ ಇದೆ ಅದು. 8848.86 ಮೀಟರ್ ಇದೆ.
ಅದೇ ರೀತಿಯಾಗಿ ಭಾರತದ ಅತ್ಯಂತ ಎತ್ತರವಾದ ಶಿಖರ ಜಮ್ಮು ಕಾಶ್ಮೀರದ ನಂಗಾ ಪರ್ವತದ ಹತ್ತಿರ ಬರುವ ಕೆ2 ಗಾಡ್ವಿನ್, ಓಕೆ ಕೆ2 ಅಂತೇಳಿ ಕರಿತೀವಿ ಅದನ್ನು. ಆದರೆ ಇನ್ನೊಂದು ಕಾಂಚನಜುಂಗ ಅಂತ ಸಿಕ್ಕಿಮಲ್ಲಿ ಬರುತ್ತಾ ಕಾಂಚನಜುಂಗ, ಕಾಂಚನಜುಂಗ ಭಾರತದಲ್ಲಿರುವ ಹಿಮಾಲಯದ ಅತ್ಯಂತ ಎತ್ತರವಾದ ಶಿಖರ ಮತ್ತು ಹಿಮಾಲಯದ ಮೂರನೇ ಅತ್ಯಂತ ಎತ್ತರವಾದ ಶಿಖರ. ರಿಮೆಂಬರ್, ಭಾರತದ ಹಿಮಾಲಯದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಇದು. ನೆಕ್ಸ್ಟ್ 8ನೇ ಪ್ರಶ್ನೆ, ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದು? ಓಕೆ, ಇಲ್ಲಿ ನಾವು ಅಟ್ಮೋಸ್ಫಿಯರ್ ಕಾಂಪೋಸಿಷನ್ ಓದ್ಕೊಂಡಿರಬೇಕು, ಅಂದರೆ ವಾಯುಮಂಡಲದ ರಚನೆ ಮತ್ತು ವಾಯುಮಂಡಲದ ಸಂಯೋಜನೆ. ವಾಯುಮಂಡಲದ ರಚನೆ ಮತ್ತು ವಾಯುಮಂಡಲದ ಸಂಯೋಜನೆ ಓದ್ಕೊಂಡ್ರೆ ಅದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಎ ಸಾರಜನಕ, ಬಿ ಇಂಗಾಲ ಡೈಆಕ್ಸೈಡ್, ಸಿ ಆಮ್ಲಜನಕ, ಡಿ ಜಲಜನಕ. ಸರಿಯಾದ ಉತ್ತರ ಎ ಸಾರಜನಕ. ವಾತಾವರಣದಲ್ಲಿ 78% ನೈಟ್ರೋಜನ್ ಇದೆ, ಇನ್ನು 21% ಆಕ್ಸಿಜನ್ ಇದೆ. ಓಕೆನಾ, ಈ ಎರಡು ಅನಿಲಗಳು ಶೇಕಡಾ 99% ಇದಾವೆ. ಇನ್ನು ಉಳಿದಂಥ 1% ಅನಿಲಗಳಲ್ಲಿ ಆರ್ಗನ್ ಇದೆ, ಮಿಥೇನ್ ಇದೆ, ಇಂಗಾಲ ಡೈಆಕ್ಸೈಡ್ ಇದೆ, ಕ್ರಿಪ್ಟಾನ್ ಇದೆ. ಓಕೆ, ಈ ಥರ ಎಲ್ಲ ಅನಿಲಗಳು ಒಳಗೊಂಡಿರೋದು ಕೇವಲ 1% ಮಾತ್ರ. ಓಕೆ, ಇಲ್ಲಿ ನೋಡಿ, ಇಂಗಾಲದ ಡೈಆಕ್ಸೈಡ್ ಎರಡನೇ. ಯಾಕೆ ನಿಮ್ಗೆ ಗೊತ್ತಾಯ್ತಿದ್ದು ಗಾಳಿಯಲ್ಲಿರುವ ಹೆಚ್ಚಿನ ಭಾಗ ಯಾವುದಂದ್ರೆ ಸಾರಜನಕ. ಯಾಕಪ್ಪ ಅಂದರೆ ವಾಯುಮಂಡಲದ 78% ಪ್ರದೇಶ ಇರೋದೇ ಸಾರಜನಕ. ಅದಾದ ನಂತರ ಇಂಗಾಲದ ಡೈಆಕ್ಸೈಡ್ ನೋಡಿ ತುಂಬ ಎಕ್ಸಾಮ್ ಓರಿಯೆಂಟೆಡಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂದರೆ ಇದು ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳಿ ಕರಿತೀವಿ ನಾವು, ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣ ಆಗಿರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸ್. ಗ್ರೀನ್ ಹೌಸ್ ಗ್ಯಾಸ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಸೂರ್ಯನ ಶಾಖ ಶಕ್ತಿಯನ್ನು ತಮ್ಮಲ್ಲಿ ಹಿಡಿದಿಟ್ಟುಕೊಳ್ಳುವಂಥ ಅನಿಲಗಳಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಸೂರ್ಯನ ಶಾಖ ಶಕ್ತಿಯನ್ನು ತಮ್ಮಲ್ಲಿ ಹಿಡಿದಿಟ್ಟುಕೊಳ್ಳುವ ಮೂಲಕ ಭೂಮಿಯ ತಾಪಮಾನಕ್ಕೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಆಗಿವೆ. ಅದಕ್ಕೋಸ್ಕರ ಇಂಥ ಅನಿಲಗಳಿಗೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತೇಳಿ ಕರಿತೀವಿ. ಇಂಗಾಲದ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೇಟ್ ಆಕ್ಸೈಡ್ ಆಗಿರ್ಬೋದು, ಮಿಥೇನ್ ಆಗಿರ್ಬೋದು, CFC, HFC ಮತ್ತು ನೀರಾವಿಗಳು ಇವೆಲ್ಲವೂ ಏನಪ್ಪ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗೆ ಕಾರಣ. ಇದಕ್ಕೋಸ್ಕರನೇ ಏನಪ್ಪ ಅಂದರೆ ಶುಕ್ರ ಗ್ರಹದಲ್ಲಿ ಅತ್ಯಂತ ಹೆಚ್ಚಿರುವ ಅನಿಲ ಯಾವುದಪ್ಪ ಅಂದರೆ ಇಂಗಾಲದ ಡೈಆಕ್ಸೈಡ್. ಅದಕ್ಕೋಸ್ಕರ ಸೌರಮಂಡಲದಲ್ಲೇ ಅತ್ಯಂತ ಹೆಚ್ಚು ಉಷ್ಣಾಂಶದಿಂದ ಕೂಡಿರುವ ಗ್ರಹ ಯಾವುದಪ್ಪ ಅಂದರೆ ಶುಕ್ರ ಗ್ರಹ ಆಗಿದೆ. ಯಾಕಂದರೆ ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟಿಂದ ಉಷ್ಣಾಂಶ ಏರುತ್ತಾ ಏರುತ್ತಾ ಹೋಗ್ತಾ ಇದೆ. ನೆಕ್ಸ್ಟ್ 3ನೇ ಆಯ್ಕೆ ನೋಡಿ, ಆಮ್ಲಜನಕ. ರಿಮೆಂಬರ್, ಭೂಮಿಯ ಮೇಲೆ 21% ಆಮ್ಲಜನಕ ಇದೆ. ಆದರೆ ಭೂಮಿಯನ್ನು ನಾವು ಕ್ರಸ್ಟ್, ಮ್ಯಾಂಟಲ್, ನೀಪೆ ಅಂತೇಳಿ 3 ಭಾಗ ಮಾಡ್ತೀವಿ. ಈ ಕ್ರಸ್ಟ್ ಅಂತ ಏನು ಮಾಡಿದೀವಲ್ಲ, ಈ ಕ್ರಸ್ಟಲ್ಲಿ ಸುಮಾರು 43% ಏನಾಗಿದೆಯಪ್ಪ ಅಂದರೆ ಆಮ್ಲಜನಕ ಇದೆ. ಅದಕ್ಕೋಸ್ಕರ ಭೂಮಿಯ ಹೊರಕ್ಕೆ ಏನೋ ಹೊರಕೇಂದ್ರ ಅಥವಾ ಕ್ರಸ್ಟನ್ನು ಅತ್ಯಂತ ತೂಕಕ್ಕೆ ಕಾರಣವಾಗಿರೋದು ಯಾವುದಪ್ಪ ಅಂದರೆ ಅದು ಆಮ್ಲಜನಕ. ನೆನಪಿರಲಿ, ಆಮ್ಲಜನಕದ ಮೇಲೆ ತುಂಬ ಕ್ವೆಶನ್ಸ್ ಬರ್ತವೆ ಮುಂದಿನ ಎಕ್ಸಾಮ್ಗಳಲ್ಲಿ. ಯಾಕಪ್ಪ ಅಂದರೆ COVID-19 ಸಮಯದಲ್ಲಿ ಎಲ್ಲೆಲ್ಲೂ ಆಮ್ಲಜನಕದ ಒಂದು ಹಾಹಾಕಾರ ಇದೆ. ಅದಕ್ಕೋಸ್ಕರ ಇದನ್ನು ಆಮ್ಲಜನಕವನ್ನು O2 ಅಂತೇಳಿ ಗುರುತಿಸ್ತೀವಿ. ಇದನ್ನು ಜೋಸೆಫ್ ಫ್ರಿಸ್ಟ್ಲೆ ಎನ್ನುವರು ಆವಿಷ್ಕಾರ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಜಲಜನಕ. ಅತ್ಯಂತ ಹಗುರವಾದ ಲೋ ಡೆನ್ಸಿಟಿಯನ್ನು ಹೊಂದಿರತಕ್ಕಂಥ ಅನಿಲ ಯಾವುದಪ್ಪ ಅಂದರೆ ಜಲಜನಕ. ಸೌರಮಂಡಲದಲ್ಲಿ ಅತ್ಯಂತ ಹೆಚ್ಚು ಭಾಗವನ್ನು ಒಳಗೊಂಡಿರುವ ಅನಿಲ ಯಾವುದಪ್ಪ ಅಂದರೆ ಅದು ಜಲಜನಕ. ಯಾಕಪ್ಪ ಅಂದರೆ ಪ್ರತಿಯೊಂದು ನಕ್ಷತ್ರಗಳಲ್ಲಿ ಬೈಜಿಕ ಸಮ್ಮಿಳನ ಕ್ರಿಯೆ ನಡೀತಾ ಇದೆ. ಬೈಜಿಕ ಸಮ್ಮಿಳನ, ಈ ಬೈಜಿಕ ಸಮ್ಮಿಳನ ಕ್ರಿಯೆಯಲ್ಲಿ ಜಲಜನಕದ ಬೀಜಗಳು ಕೂಡಿ ಹಿಲಿಯಂ ಬೀಜ ಆಗ್ತಾ ಇದ್ದಾವೆ. ಅಂದರೆ ನಮ್ಮ ಆಕಾಶದ ಆಚೆ ಅಂದರೆ ಸೌರಯುವ ಮತ್ತು ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ಅತ್ಯಂತ ಹೆಚ್ಚಿನ ಭಾಗವನ್ನು ಒಳಗೊಂಡಿರುವ ಅನಿಲ ಯಾವುದು ಅಥವಾ ಮೂಲ ಧಾತು ಯಾವುದಂದರೆ ಅದು ಜಲಜನಕ. ಹಾಗೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಇದು 2020 ಸಿವಿಲ್ PSI ಬಂದಿರತಕ್ಕಂಥ ಪ್ರಶ್ನೆ ಮತ್ತು ಅಷ್ಟೇ ಕನ್ಫ್ಯೂಸಿಂಗ್ ಆಗಿರೋ ಪ್ರಶ್ನೆ ಇದು. ಎ ಡಾಕ್ಟರ್ KM ಮುನಿಕ್ಷಿ, ಬಿ ಜವಾಹರ್ಲಾಲ್ ನೆಹರು, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಪ್ರಶ್ನೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್.
ನೋಡಿ, ಸುಮಾರು ಜನ ವಿದ್ಯಾರ್ಥಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಆನ್ಸರ್ ಮಾಡಿದ್ದಾರೆ. ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷರು, ಓಕೆನಾ? ಆದರೆ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರಪ್ಪ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ರಿಮೆಂಬರ್, ಭಾರತದಲ್ಲಿ ಒಂದು ಸಂವಿಧಾನ ರಚನೆ ಸಭೆ ಇರಬೇಕು ಅಂತೇಳಿ 1934ರಲ್ಲಿ ಮೊದಲ ಬಾರಿಗೆ ಎಮ್ಎನ್ ರಾಯ್ ಅವರು ಬೇಡಿಕೆಯನ್ನು ಇಡ್ತಾರೆ. 1946ರಲ್ಲಿ ಕ್ಯಾಬಿನೆಟ್ ಕಮಿಟಿ ಭಾರತಕ್ಕೆ ಬರ್ತದೆ. ಈ ಕ್ಯಾಬಿನೆಟ್ ಕಮಿಟಿ ಭಾರತದ ಸಂವಿಧಾನ ರಚನಾ ಸಮಿತಿಯ ರಚನಾ ಸಭೆಯ ಒಂದು ರಚನೆಗೆ ಒಪ್ಪಿಕೊಳ್ತದ. ಇಲ್ಲಿ 1946ರ ಡಿಸೆಂಬರ್ 9ರಂದು ಮೊದಲ ಬಾರಿಗೆ ಸಂವಿಧಾನ ರಚನಾ ಸಮಿತಿ ಒಂದು ಸಭೆ ಸೇರ್ತದ. ಈ ಸಭೆಯ ಅಧ್ಯಕ್ಷರಾಗಿ ಅಥವಾ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹ ಅವರು ಆಯ್ಕೆಯಾಗಿರ್ತಾರೆ. ಅಂದರೆ ಆ ಸಭೆ ನಡೀಬೇಕಾದರೆ ಅಧ್ಯಕ್ಷರು ಯಾರೂ ಇರಲ್ಲ, ಅತ್ಯಂತ ಹಿರಿಯ ವ್ಯಕ್ತಿಯಾದ ಸಚ್ಚಿದಾನಂದ ಸಿನ್ಹ ಅವರು ಏನಾಗಿರ್ತಾರಪ್ಪ ಅಂದರೆ ಅಧ್ಯಕ್ಷರಾಗಿರ್ತಾರೆ. ತದನಂತರದಲ್ಲಿ ಪೂರ್ಣಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ. ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೆನಪಿರಲಿ, ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 22 ಸಮಿತಿಗಳಿದ್ದವು. ಆದರೆ ನಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಒಂದು 10 ಸಮಿತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅವುಗಳ ಬಗ್ಗೆ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ನೋಡಿ, ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿಗೆ ಅಧ್ಯಕ್ಷರಾಗಿದ್ದವರು ಬಾಬು ರಾಜೇಂದ್ರ ಪ್ರಸಾದ್ ಅವರು. ಹಾಗೆ ಒಂದು ಸ್ಟೀರಿಂಗ್ ಕಮಿಟಿ ಅಂತೇಳಿ ಬರುತ್ತಾ, ಈ ಸ್ಟೀರಿಂಗ್ ಕಮಿಟಿಗೆ ಕೂಡ ರಾಜೇಂದ್ರ ಪ್ರಸಾದ್ ಅವರೇ ಅಧ್ಯಕ್ಷರಾಗಿರ್ತಾರೆ. ನಾನು ಯಾವ ಮಾರ್ಕ್ ಮಾಡ್ತಿದ್ದೀನಿ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟು ಒಂದು ಹೌಸ್ ಕಮಿಟಿ ಅಂತಿದೆ, ಅದಕ್ಕೆ ಪಟ್ಟಾಭಿ ಸೀತಾರಾಮಯ್ಯ ಅವರು ಅಧ್ಯಕ್ಷರಾಗಿರ್ತಾರೆ. ಹಾಗೆ ಇನ್ನೊಂದು ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ ಅಂತಿದೆ, ಕೆ ಎಂ ಮುನಿಕ್ಷಿ ಇಲ್ಲಿದೆ ನೋಡಿ, ಫಸ್ಟಿಗಿದೆ ನೋಡಿ, ಕೆ ಎಂ ಮುನಿಕ್ಷಿ ಅವರು ಎದಕ್ಕಪ್ಪ ಅಂದರೆ ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿಗೆ. ನೆಕ್ಸ್ಟ್ ಇನ್ನೊಂದು ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್, ಟ್ರೈಬಲ್ ಆ್ಯಂಡ್ ಎಕ್ಸ್ಕ್ಲೂಡ್ ಏರಿಯಾ. ಇಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಹಾಗೆ ಅಲ್ಪಸಂಖ್ಯಾತ ಸಮಿತಿಯ ಅಧ್ಯಕ್ಷರು ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಮತ್ತು ಆದಿವಾಸಿ ಅಥವಾ ಬುಡಕಟ್ಟು ಪ್ರದೇಶಗಳ ಆಡಳಿತದ ಬಗ್ಗೆ ಅದರ ಒಂದು ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಈ ಮೂರೂ ಸಮಿತಿಗಳ ಅಧ್ಯಕ್ಷರಾಗಿರ್ತಾರಪ್ಪ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇ ಆಗಿರ್ತಾರೆ. ಆ ಮೂರೂ ಸಮಿತಿಗಳು ಒಂದೇ ಸಮಿತಿಯಾಗಿ ರಚನೆ ಆಗಿರ್ತದೆ. ಹಾಗೆ ಅಲ್ಪಸಂಖ್ಯಾತರ ಉಪಸಮಿತಿ ಒಂದಿರುತ್ತಾ, ಆ ಉಪಸಮಿತಿ ಅಧ್ಯಕ್ಷರು ಎಚ್ ಸಿ ಮುಖರ್ಜಿ. ಅದೇ ರೀತಿಯಾಗಿ ಮೂಲಭೂತ ಹಕ್ಕುಗಳ ಒಂದು ಉಪಸಮಿತಿ ಇರುತ್ತದೆ, ಅದರ ಉಪಸಮಿತಿ ಅಧ್ಯಕ್ಷರು ಜೆ ಬಿ ಕೃಪಲಾನಿ. ಇದಾದ ನಂತರ ಕೇಂದ್ರ ಅಧಿಕಾರ ಸಮಿತಿ ಜವಾಹರಲಾಲ್ ನೆಹರು ಅವರು ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಾಗಿ ಕೇಂದ್ರ ಸಂವಿಧಾನ ಸಮಿತಿ ಅಧ್ಯಕ್ಷರಾಗಿ ಜವಾಹರಲಾಲ್ ನೆಹರು ಅವರು ಆಯ್ಕೆ ಆಗಿರ್ತಾರೆ. ಇಲ್ಲಿ ಇನ್ನೊಂದು ರಾಜ್ಯ ಸಮಿತಿ ಅಂತೇಳಿ ಬರ್ತದೆ, ಸ್ಟೇಟ್ ಸಮಿತಿ, ಅದಕ್ಕೂ ಸಹಿತ ಜವಾಹರಲಾಲ್ ನೆಹರು ಅವರೇ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿದೆ ನೋಡಿ. ಅದೇ ರೀತಿಯಾಗಿ ಕೊನೆಗೆ ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿರ್ತಾರೆ. ಈ ರೀತಿಯಾಗಿ ನಾನು ಎಷ್ಟು ಮಾರ್ಕ್ ಮಾಡಿದ್ದೀನಿ ಅಷ್ಟು ಕಮಿಟಿಗಳು ಎಕ್ಸಾಮ್ ಓರಿಯೆಂಟೆಡ್ ಆಗಿ, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ, ಅಷ್ಟೊಂದು ನೆನ್ಪಿಡಿದ್ರೆ ಸಾಕು. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಸಹಾರಾ ಮರುಭೂಮಿ ಯಾವ ಖಂಡದಲ್ಲಿದೆ ಅಂತಿದೆ. ಎ ಏಷ್ಯಾ, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ಯುರೋಪ್. ಸರಿಯಾದ ಉತ್ತರ ಆಫ್ರಿಕಾ. ನಾವು ವರ್ಲ್ಡ್ ಮ್ಯಾಪನ್ನು ನಾವೇನು ಮಾಡಬೇಕಪ್ಪ ಅಂದರೆ ರೀಡಿಂಗ್ ಮಾಡಬೇಕು. ಮ್ಯಾಪ್ ರೀಡಿಂಗ್ ಒಂದು ಅದೊಂದು ಮ್ಯಾಪ್ ರೀಡಿಂಗನ್ನು ಕಲಿಬೇಕು. ಮ್ಯಾಪ್ ರೀಡಿಂಗಲ್ಲಿ ನಮಗೆ ಸುಮಾರು ಪ್ರಶ್ನೆಗಳಿಗೆ ನಾವು ಆನ್ಸರ್ ಕಂಡುಕೊಳ್ಳಬಹುದು. ಇಲ್ಲಿ ನೋಡಿ, ಸಹರಾ ಮರುಭೂಮಿ ದಕ್ಷಿಣ ಆಫ್ರಿಕಾದ, ಆಫ್ರಿಕಾ ಖಂಡದ ಉತ್ತರ ಭಾಗ ಏನಪ್ಪಾ ಅಂದರೆ ಸಹರಾ ಮರುಭೂಮಿಯಿಂದ ಆವರಿಸಿದೆ. ಇಲ್ಲಿ ವೆಸ್ಟರ್ನ್ ಸಹರಾ ಅಂತೇಳಿ ಒಂದು ದೇಶ ಬರುತ್ತಾ, ಮರುತ್ತಾನಿ ಅಂತೇಳಿ ದೇಶ ಬರುತ್ತಾ, ಮೊರಕ್ಕೋ ಅಂತೇಳಿ ಬರುತ್ತಾ, ನೈಜರ್ ಅಂತೇಳಿ ಬರುತ್ತಾ, ಅಲ್ಜೇರಿಯಾ ಅಂತೇಳಿ ಬರುತ್ತಾ, ಮತ್ತು ಈಜಿಪ್ಟ್ ಬರುತ್ತಾ, ಸುಡಾನ್ ಬರುತ್ತೆ. ಈ ಎಲ್ಲ ದೇಶಗಳಲ್ಲಿ ಈ ಸಹರಾ ಮರುಭೂಮಿ ಏನಾಗಿದೆಯಪ್ಪ ಅಂದರೆ ಹಂಚಿಕೆಯಾಗಿದೆ. ಅದೇ ರೀತಿಯಾಗಿ ಆಫ್ರಿಕಾದಲ್ಲಿ 12 ಪ್ರಸಿದ್ಧವಾದ ಮರುಭೂಮಿಗಳು ಕಂಡು ಬರ್ತಾವ. ಇದು ಕಲಹರಿ ಮರುಭೂಮಿ ಬೋಟ್ಸ್ವಾನಾ ದೇಶದಲ್ಲಿ ಕಂಡುಬಂದರೆ, ನಮಿಬಿಯಾನ್ ಮರುಭೂಮಿ ನಮಿಬಿಯಾ ದೇಶದಲ್ಲಿ ಕಂಡುಬರುತ್ತಾ. ಅದೇ ರೀತಿಯಾಗಿ ಸೌತ್ ಅಮೆರಿಕಾದಲ್ಲಿ ಒಂದು ಚಿಲಿ ದೇಶದಲ್ಲಿ ಕಂಡು ಬರ್ತಿರ್ತಕ್ಕಂಥ ಅಟಕಾಮ ಮರುಭೂಮಿ. ಓಕೆ, ಈ ಅಟಕಾಮ ಮರುಭೂಮಿಯಲ್ಲಿ ಸುಮಾರು
200 ವರ್ಷಗಳಿಂದ ಮಳೆನೇ ಆಗಿಲ್ಲ. ಯಾಕೆ ಇಲ್ಲಿ ಮಳೆ ಆಗಿಲ್ಲಪ್ಪ ಅಂದರೆ, ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಪೇರು ಕೋಲ್ಡ್ ಕರೆಂಟ್ ಅಥವಾ ಹಂಬೋಲ್ಟ ಕೋಲ್ಡ್ ಕರೆಂಟ್ ನಿಮಗೆ ಗೊತ್ತಾಗುತ್ತೆ. ಮುಂದಿನ ದಿನಮಾನದ ಕ್ಲಾಸ್ಗಳಲ್ಲಿ ಓಸಿಯನ್ ಕರೆಂಟ್, ಸಾಗರಿಕ ಪ್ರವಾಹಗಳಂದ್ರೇನು, ಸಾಗರಿಕ ಪ್ರವಾಹಗಳಲ್ಲಿ ಶೀತೋದಕ ಸಾಗರಿಕ ಪ್ರವಾಹ ಮತ್ತು ಉಷ್ಣೋದಕ ಸಾಗರಿಕ ಪ್ರವಾಹ ಬರ್ತವೆ, ಅದರ ಬಗ್ಗೆ ಅಧ್ಯಯನ ಮಾಡ್ತೀರಿ. ಅದೇ ರೀತಿಯಾಗಿ ಅರ್ಜೆಂಟೈನಾದಲ್ಲಿ ಪಟಗೋನಿಯಾ ಡೆಸರ್ಟ್ ಕಂಡು ಬರುತ್ತೆ. ಅದೇ ರೀತಿಯಾಗಿ ನಾವು ನಾರ್ತ್ ಅಮೆರಿಕವನ್ನು ನೋಡಿಕೊಂಡಾಗ ಇಲ್ಲಿ ಸೋನಾರೋನಾ ಅಂಥೇಳಿ ಒಂದು ಡೆಸರ್ಟ್ ಇದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಚುಚುವಾನ್ ಅಂತ ಒಂದು ಡೆಸರ್ಟ್ ಇದೆ. ಈ ಭಾಗದಲ್ಲಿ ಮೊಜಾವೆ ಅಂತೇಳಿ ಒಂದು ಡೆಸರ್ಟ್ ಇದೆ. ಇಲ್ಲಿ ಬರ್ತಿರ್ತಕ್ಕಂಥದ್ದು ಆರ್ಕಟಿಕ್, ಈ ಗ್ರೀನ್ಲ್ಯಾಂಡ್ ಮತ್ತು ಕೇರಳದ ಉತ್ತರ ಭಾಗದಲ್ಲಿ ಆರ್ಕಟಿಕ್ ಕೋಲ್ಡ್ ಡೆಸರ್ಟ್, ಇದು ಶೀತ ಮರುಭೂಮಿಗಳು ಹಂಚಿಕೆಯಾಗಿವೆ. ಅದೇ ರೀತಿಯಾಗಿ ಈ ಸೈಬೇರಿಯಾ ಮತ್ತು ರಷ್ಯಾದ ಭಾಗದಲ್ಲಿ ಕೂಡ ಅಲ್ಲಿ ಟಂಡ್ರಾ ಮತ್ತು ತೈಗಾ ಪ್ರದೇಶಗಳು ಕಂಡು ಬರ್ತವೆ, ಅಲ್ಲೂ ಕೂಡ ಕೋಲ್ಡ್ ಡೆಸರ್ಟ್ ಇದೆ. ಇನ್ನು ನಮ್ಮ ಏಷ್ಯಾ ಖಂಡವನ್ನು ನೋಡಿ, ಏಷ್ಯಾ ಖಂಡದಲ್ಲಿ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥದ್ದು ಅರೇಬಿಯನ್ ಡೆಸರ್ಟ್, ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹಂಚಿಕೆ ಆಗಿರೋದು ಯಾವುದಪ್ಪ ಅಂದರೆ ಥಾರ್ ಮರುಭೂಮಿ.